ಆ ಯೋಜನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಉಗ್ರವಾಗಿ ವಿರೋಧಿಸಿದ್ರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಅವರದ್ದೇ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ರೊಚ್ಚಿಗೆದ್ದಿರುವ ಜನ ಮಂಗಳೂರಿನಲ್ಲಿ ನಳಿನ್ ಎಲ್ಲೇ ಹೋದ್ರೂ ಮುಜುಗರಕ್ಕೀಡು ಮಾಡಲು ಪ್ಲಾನ್ ಮಾಡಿದ್ದಾರೆ. ಮೊದಲ ಹಂತವಾಗಿ ನಳಿನ್ ಫ್ಲೆಕ್ಸ್ಗಳಿಗೆ ಮಸಿ ಬಳಿಯಲಾಗ್ತಿದೆ. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ ಯೋಜನೆಗಳಲ್ಲಿ ಎತ್ತಿನಹೊಳೆಗೂ ಸ್ಥಾನವಿದೆ. ಆದರೆ ಇದನ್ನ ಪ್ರಬಲವಾಗಿ ವಿರೋಧಿಸಿದವರೇ ಇಂದು ಈ ಯೋಜನೆ ಪರವಾಗಿ ನಿಂತಿರುವುದು ಕರಾವಳಿಗರನ್ನ ಕೆರಳಿಸಿದೆ. ಸಂಸದನ ವಿರುದ್ಧ ಪರಿಸರ ಪ್ರೇಮಿಗಳ ಕಿಚ್ಚು, ಫ್ಲೆಕ್ಸ್ಗೆ ಮಸಿ ಬಳಿದು ತೀವ್ರ ಆಕ್ರೋಶ. ಅಂದಹಾಗೆ ಕಳೆದ 4 ವರ್ಷಗಳಲ್ಲಿ ಕರಾವಳಿ ಭಾಗದಲ್ಲಿ ಮತ್ತು ಬಯಲುಸೀಮೆ ಭಾಗದಲ್ಲಿ ಭಾರಿ ಸದ್ದು ಮಾಡಿದ್ದು ಎತ್ತಿನಹೊಳೆ ಯೋಜನೆ. ಎತ್ತಿನಹೊಳೆ ಯೋಜನೆ ಪರವಾಗಿ ಬಯಲುಸೀಮೆಯಲ್ಲಿ ಹೋರಾಟ ನಡೆದ್ರೆ ಕರಾವಳಿಯಲ್ಲಿ ಎತ್ತಿನಹೊಳೆ ಯೋಜನೆ ವಿರೋಧಿಸಿ ಹೋರಾಟ ನಡೆದಿದ್ವು. ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಗೆ ಹೊಂದಿಕೊಂಡಿರುವ ಈ ಯೋಜನೆಯಿಂದ ಪಶ್ಚಿಮ ಘಟ್ಟಗಳಿಗೆ ಅಪಾಯ ಎದುರಾಗುತ್ತೆ, ಮಂಗಳೂರು ಸೇರಿದಂತೆ ವಿವಿಧ ಕಡೆಗೆ ಕುಡಿಯುವ ನೀರಿಗೆ ತೊಂದರೆಯಾಗುತ್ತೆ ಅಂತ ಯೋಜನೆಯನ್ನ ವಿರೋಧಿಸಲಾಗಿತ್ತು. ಸ್ವತಃ ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಯೋಜನೆ ವಿರೋಧಿಸಿ ಮಂಗಳೂರಿನಿಂದ ಗುಂಡ್ಯದವರೆಗೂ ಪಾದಯಾತ್ರೆ ಮಾಡಿದ್ರು. ಆದರೆ ಪ್ರಸಕ್ತ ಬಜೆಟ್ನಲ್ಲಿ ಈ ಯೋಜನೆಗೆ ಅನುದಾನ ಮೀಸಲಿಟ್ಟಿದ್ದು ಅದನ್ನ ನಳಿನ್ ಸ್ವಾಗತಿಸಿದ್ರು. ಇದರಿಂದ ಮಂಗಳೂರಿನಲ್ಲಿ ಪರಿಸರ ಪ್ರೇಮಿಗಳು ಆಕ್ರೋಶಗೊಂಡಿದ್ದಾರೆ. ಎಲ್ಲೆಲ್ಲಿ ನಳಿನ್ ಪೋಸ್ಟರ್ ಹಾಗೂ ಫ್ಲೆಕ್ಸ್ ಹಾಕಲಾಗಿದೆಯೋ ಅಲ್ಲಿಗೆ ತೆರಳಿ ಮಸಿ ಬಳಿಯುವ ಕೆಲಸ ಮಾಡಲಾಗ್ತಿದೆ. ಈ ನೀರಿಲ್ಲದ ಒಂದು ಪ್ರಾಜೆಕ್ಟಿಗೆ ಈಗ ಬಜೆಟಲ್ಲಿ 1,500 ಕೋಟಿ ಹಣವನ್ನು ಮುಡಿಪಾಗಿಟ್ಟಾಗ ನಮ್ಮ ಜಿಲ್ಲೆಯ ಶಾಸಕರು ಸಂಸದರು ಯಾರೂ ಮಾತಾಡಲಿಲ್ಲ ಅಂತ ಹೇಳಿದರೆ, ಇದೇ ಸಂಸದರು ಈ ಹಿಂದೆ ಎತ್ತಿನಹೊಳೆ ಯೋಜನೆ ಪಾದಯಾತ್ರೆ ಮಾಡಿದರೆ ಯಾವುದೇ ಕಾರಣಕ್ಕೆ ಎತ್ತಿನಹೊಳೆ ಯೋಜನೆ ಮಾಡಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದವರು, ಇವತ್ತು ಬಜೆಟಲ್ಲಿ ಹಣ ಬಿಡುಗಡೆ ಆದಾಗಲೂ ನಮ್ಮ ಶಾಸಕರು ಸಂಸದರು ಮೌನವಾಗಿದ್ದಾರೆ ಅಂತೇಳಿ ಎಲ್ಲೊಂದು ಕಡೆ ಇವರು ಕೂಡ ನೇತ್ರಾವತಿಯ ಆ ಹಣದಲ್ಲಿ ಪಾಲುದಾರರು ಶಾಮೀಲುದಾರರು ಅಂತ ಪಕ್ಕ ಆಗ್ತಾ ಖಾತ್ರಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಸಹ್ಯಾದ್ರಿ ಸಂಚೆ ಮತ್ತು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದವರು ನಳಿನ್ ಕುಮಾರ್ ಕಟೀಲ್ ಎಲ್ಲೆಲ್ಲ ಫ್ಲೆಕ್ಸ್ ಹಾಕ್ತಾರೆ ಅದಕ್ಕೆಲ್ಲ ಕಪ್ಪು ಮಸಿ ಹಾಕಿ ಜೈ ನೇತ್ರಾವತಿ ಅಂತ ಬಂದಿದ್ದೇವೆ. ಫ್ಲೆಕ್ಸ್ಗಳಿಗೆ ಮಸಿ ಬಳಿದಿದ್ದು ಸ್ಥಳೀಯ ಬಿಜೆಪಿಗರಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಇರುವ ಫ್ಲೆಕ್ಸ್ಗೂ ಮಸಿ ಬಳಿಯಲಾಗಿದೆ. ತಮ್ಮ ರಾಜ್ಯಾಧ್ಯಕ್ಷರ ಫೋಟೋಗೆ ಮಸಿ ಬಳಿದಿರುವುದನ್ನ ಸಹಿಸದ ಬಿಜೆಪಿ ಶಾಸಕರು ಕಾರ್ಯಕರ್ತರಿಗೆ ಹೇಳಿ ರಾತ್ರೋರಾತ್ರಿ ಎಲ್ಲ ಫ್ಲೆಕ್ಸ್ ತೆರವುಗೊಳಿಸಿದ್ದಾರೆ. ಅಲ್ಲದೆ ಪರಿಸರ ಪ್ರೇಮಿಗಳ ಮನವೊಲಿಕೆಗೂ ಸ್ಥಳೀಯ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ. ಈ ಬಗ್ಗೆ ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡದೇ ಇರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದೆ. ಬಜೆಟ್ ಆದಾಗಿನಿಂದಲೂ ಸಂಸದ ನಳಿನ್ ಈ ಬಗ್ಗೆ ಮಾತನಾಡಿಲ್ಲ. ಒಂದ್ ಕಡೆ ಪಂಪ್ವೆಲ್ ಫ್ಲೈಓವರ್ ವಿರೋಧದಿಂದ ತಪ್ಪಿಸಿಕೊಂಡ್ರೂ ಹೊಸ ಸವಾಲು ಎದುರಾಗಿದೆ. ಇದನ್ನ ಇಲ್ಲಿಗೆ ನಿಲ್ಲಿಸಲು ಪರಿಸರ ಪ್ರೇಮಿಗಳು ಸಿದ್ಧವಿಲ್ಲ. ಹೀಗಾಗಿ ಈ ವಿವಾದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪೃಥ್ವಿರಾಜ್, TV9, ಮಂಗಳೂರು.